ಇಂಪು ಗುಂಪು ಬಳಗ ಉಡುಪಿ ವತಿಯಿಂದ ಉಡುಪಿಯ ಎಚ್ ಶಾಂತರಾಜ್ ಐತಾಳ್ರು ಬರೆದಿರುವ ದಿನಕೊಂದು ಮಾತು ಕೃತಿ ಅನಾವರಣ ಕಾರ್ಯಕ್ರಮ ಶ್ರೀದೇವಿ ಸಭಾಭವನದಲ್ಲಿ ಮಂಗಳವಾರ ನಡೆಯಿತು. ದಿನಕೊಂದು ಮಾತು ಕೃತಿಯನ್ನ ಜ್ಯೋತಿ ರವೀಂದ್ರನಾಥರು ಅನಾವರಣಗೊಳಿಸಿದರು. ಬಳಿಕ ಕಾರ್ಯಕ್ರಮದ ಕುರಿತು ಮಾತನಾಡಿದ ಹಾಸ್ಯ ಕವಿ ಎಚ್ ದುಂಡಿರಾಜು, ಕೃತಿಯು ಬಹಳ ಅದ್ಭುತವಾಗಿ ಮೂಡಿಬಂದಿದ್ದು ಮಧ್ಯದಲ್ಲಿ ಹಾಸ್ಯವನ್ನ ಅಳವಡಿಸಿದ್ದು ಕೃತಿಗೆ ಹೆಚ್ಚಿನ ಮೆರುಗನ್ನ ನೀಡಿದಂತಿದೆ. ಮಾತ್ರವಲ್ಲದೆ ಕೃತಿಯಲ್ಲಿ ಒಂದು ಚ್ಯುತಿ ಇಲ್ಲದೆ ಬರೆದಿರುವುದು ಬಹಳ ವಿಶೇಷ ಎಂದು ಹಾಸ್ಯ ಚಟಾಕಿಯನ್ನ ಮಾಡಿದರು. ಕಾರ್ಯಕ್ರಮದಲ್ಲಿ ರಮೇಶ್ ರಾವ್ ಬೀಡು, ಮಂಗಳೂರು ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರ, ಉದ್ಯಮಿ ಬಾಲಾಜಿ ರಾಘವೇಂದ್ರ ಆಚಾರ್ಯ, ಡಾಕ್ಟರ್ ಪಿ ಗಣಪತಿ ರಾವ್, ಡಾಕ್ಟರ್ ರಾಜಗೋಪಾಲ್, ಎಚ್ ಶಾಂತರಾಜ್ ಐತಾಳ್, ಕರಂಬಳ್ಳಿ ವಾಸುದೇವ ಭಟ್ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು.